ಬಾಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಶುಭೋದಯ. ಹೇಳ ಮಾಮ್ಸ್. ಏನ್ ಹೇಳಿ ಮಾಮ್ಸ್? ಇವನು ನಮ್ಮ ಶಿಷ್ಯ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾನೆ. ಇನ್ನು ವೀಕಲ್ ಸ್ಟಾರ್ಟ್ ಮಾಡ್ತೀನಿ. ಸೊ ಓಕೆ, ಮ್ಯಾಟ್ರಿಗೆ ಬರೋಣ. ಇವಾಗ ನಿನ್ನೆಯಿಂದ ಸುಮಾರು ಜನ ಕಮೆಂಟ್ ಎಲ್ಲ ಹಾಕ್ತಾ ಇದ್ರಿ, ಶ್ರೀಲಂಕನ್ ಬೋರ್ಡ್ನ ಏನೋ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ, ಅದು ಮಾಡ್ಬಿಡಿದ್ರೆ ಇದು ಮಾಡ್ಬಿಡಿದ್ರೆ ಐ ಸಿ ಸಿ ಅವರು ಅಂತ. ನಿಜಾನಾ ಇದು ಬ್ಯಾನ್ ಮಾಡಿದಾರ? ಹೌದು, ಬ್ಯಾನ್ ಮಾಡಿದರೆ ಸಸ್ಪೆಂಡ್ ಮಾಡಿದರೆ ಅಂತ ಹೇಳಬೇಕು. ಬ್ಯಾನ್ ಕಂಪ್ಲೀಟ್ಲಿ ಬ್ಯಾನ್ ಅಲ್ಲ, ಸಸ್ಪೆಂಡ್ ಮಾಡಿದರೆ. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಆಕ್ಷನ್ ಇನ್ನೊಂದು ಸ್ವಲ್ಪ ದಿನಗಳನ್ನೇ ತಗಂತಾರೆ ಅಂತ ಹೇಳೋ. ಏನೋ ಹೇಳ್ತಿದ್ದಲ್ಲ, ಬ್ಯಾನ್ ಮಾಡಿದಾರೆ ಅಂತ ಹೇಳ್ತಿದ್ದಲ್ಲ. ಬ್ಯಾನ್ ಮಾಡಿದ್ದಾರೆ ಅಷ್ಟೇ ಹೇಳೋದನು. ಬ್ಯಾನ್ ಮಾಡಿದರೆ ರೀಸನ್ ಬಿಹೈಂಡ್ ಇಟ್ ಸಿಂಪಲ್. ನಾನು ರೀಸೆಂಟ್ ಆಗಿ ವಿಡಿಯೋ ಮಾಡಿದ್ದೆ, ಶ್ರೀಲಂಕನ್ ಬೋರ್ಡ್ ಕಂಪ್ಲೀಟ್ ಆಗಿ ಶ್ಯಾಕ್ ಮಾಡಿದ್ದಾರೆ ಅಂತ. ಅದು ಬಂದ್ಬಿಟ್ಟು ಗೌರ್ಮೆಂಟ್ ಅವರು ಇನ್ವಾಲ್ವ್ ಆಗೋ ಹಾಗಿಲ್ಲ ಐ ಸಿ ಸಿ ರೂಲ್ಸ್ ಪ್ರಕಾರ. ಇದು ಫಿಫಾ ರೂಲ್ಸ್ ಕೂಡ ಇದೇ ಥರ ಇದ್ದಿದ್ದು. ಇಂಡಿಯಾ ಕೂಡ ಸಸ್ಪೆಂಡ್ ಆಗಿತ್ತು ಫಿಫಾದಲ್ಲಿ, ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 2 ವರ್ಷದಿಂದನೂ ಆಗಿತ್ತು ಸೀನ್ ಈ ಥರ. ಫಿಫಾಯಿಂದ ಸಸ್ಪೆಂಡ್ ಆಗಿತ್ತು ಗೌರ್ಮೆಂಟ್ ಇಂಟರ್ವೆನ್ಷನ್ ಆಗಿದ್ದರಿಂದ ಫುಟ್ಬಾಲ್ಗೆ. ಸೊ ಇಲ್ಲೂ ಕೂಡ ಅಷ್ಟೇ, ಕ್ರಿಕೆಟ್ಗೆ ಅಂದರೆ ಕ್ರಿಕೆಟ್ ಬೋರ್ಡ್ಗೆ ಗೌರ್ಮೆಂಟ್ ಇಂಟರ್ವೆನ್ಷನ್ ಆಗುವಾಗಿಲ್ಲ. ಇಂಡಿಯನ್ ಗೌರ್ಮೆಂಟು ಇವಾಗ ಬಿ ಸಿ ಸಿ ಒಳಗಡೆ ಇಂಟರ್ವೆನ್ಷನ್ ಆಗೋಂಗಿಲ್ಲ. ಇಂಡಿಯನ್ ಗೌರ್ಮೆಂಟು ಡಿಸಿಷನ್ ತೊಗೊಳಾಗಿಲ್ಲ ಬಿ ಸಿ ಸಿ ಒಳಗಡೆ ಬಂದ್ಬಿಟ್ಟು ಇವ್ರು ಹಂಗಾಡಬೇಕು ಇವ್ರು ಹಿಂಗಾಡಬೇಕು ಹಂಗಾಡಬೇಕು ಅಂತೆಲ್ಲ. ಚೇರ್ಮನ್ ಮಾಡೋದಾಗಲಿ, ಪ್ರೆಸಿಡೆಂಟ್ ಮಾಡೋದಾಗಲಿ, ಬೇರೆಯವ್ರನ್ನ ತೊಗೊಂಬಂದು ಹಾಕೋದಾಗಲಿ, ಕಿತ್ತಾಕೋದಾಗಲಿ, ಇಂಡಿಯನ್ ಗೌರ್ಮೆಂಟು ಮಾಡೋಕ್ಕೆ ಅವ್ರಿಗೆ ಪರ್ಮಿಷನ್ ಇಲ್ಲ ಅಕಾರ್ಡಿಂಗ್ ಟು ಐ ಸಿ ಸಿ ರೂಲ್ಸು. ಇವರು ಮಾಡಿದ್ದಾರೆ, ರೋಷನ್ನು ಇವರ ಸ್ಪೋರ್ಟ್ಸ್ ಮಿನಿಸ್ಟರು ಒಂಥರ ಕಂಪ್ಲೀಟ್ಲಿ ಶ್ಯಾಕ್ ಮಾಡಿದ್ದಾರೆ. ಶ್ರೀಲಂಕನ್ ಬೋರ್ಡಲ್ಲಿ ಇರೋವಂಥ ಚೇರ್ಮನ್ ಅವರು ಇವರೆಲ್ಲ ಇರ್ತಾರಲ್ಲ, ಅವ್ರನ್ನೆಲ್ಲ ಶ್ಯಾಕ್ ಮಾಡಿಬಿಟ್ಟು ಹೊಸದಾಗಿ ನಾವು ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಡಿಸಿಷನ್ನ ತೊಗೊಂಡಿರೋದ್ರಿಂದ ಇವರು ಈ ಥರ ಮಾಡಿದ್ದಾರೆ. ಇವಾಗ ಐ ಸಿ ಸಿ ಗೊತ್ತಾಗಿದೆ ಇದು, ವರ್ಲ್ಡ್ ಕಪ್ ಮುಗಿಲಿ ಅಂದರೆ ಶ್ರೀಲಂಕನ್ದೆಲ್ಲ ಮುಗಿಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಇವ್ರನ್ನ ಕಿತ್ತಿ ಸಾಕನಾಗಿರು ಅಂತ ಸಸ್ಪೆಂಡ್ ಮಾಡೋಣ ಅಂತ ಇವಾಗ ಸಸ್ಪೆಂಡ್ ಮಾಡಿದ್ದಾರೆ ಅಷ್ಟೇ. ಇದು ಕಂಪ್ಲೀಟ್ಲಿ ಬ್ಯಾನ್ ಅಂತ ಹೇಳೋದಕ್ಕಾಗೋದಿಲ್ಲ. ಇವಾಗ ಫಿಫಾದವರು ಮಾಡಿದ್ರಪ್ಪ ಇಂಡಿಯಾ ಮೇಲೆ, ಸಸ್ಪೆಂಡ್ ಮಾಡಿದರು ಬಟ್ ಬ್ಯಾನ್ನ ಮಾಡಿರಲಿಲ್ಲ. ಸೊ ಇದು ಟೆಂಪರ್ವರಿ ಬ್ಯಾನ್ ಅಂತ ಹೇಳಬೇಕು. ಇದು ವಾಪಸ್ಸು ತೊಗೊಂಡ್ಬರ್ಬೋದು ಅವರು, ಶ್ರೀಲಂಕನ್ ಬೋರ್ಡ್ ಅವರು. ನಾವೆಲ್ಲ ಕರೆಕ್ಟಾಗಿ ಮಾಡ್ತಿದ್ದೀವಿ, ಇವರು ಫಾರ್ಮಾಲಿಟೀಸ್ ಏನೇನಿದೆಯೋ ಅದನ್ನೆಲ್ಲ ನಾವು ರೂಲ್ಸ್ ಪ್ರಕಾರನೇ ನೋಡ್ಕೊಂಡು ಮಾಡ್ತೀವಿ. ಗೌರ್ಮೆಂಟ್ ಇಂಟರ್ವೆನ್ಷನ್ ಆಗಿಲ್ಲ ಇಲ್ಲಿ, ಅಂದರೆ ಆಗಿದೆ ಗೌರ್ಮೆಂಟ್ ಇಂಟರ್ವೆನ್ಷನು ಬಟ್ ಅದನ್ನು ಒಂಥರ ಲಿಮಿಟೆಡ್ ಆಗಿ ಇವ್ರು ನೋಡಿಕೊಂಡು ಮಾತಾಡೋ ಏನೋ ಅಲ್ಲಿ ಕಾನ್ಸೆಪ್ಟಿನೇ ಮಾತಾಡೋ ಸುಮ್ಮನೆ ನೋಡ್ಕೊಂತ ಇದ್ದೀನಿ. ಮತ್ತೆ ಏನೋ ಕುತ್ಕೊಂಡು ಏನು ಶಾಕ್ ಕೊಡಕ್ಕೆ ಬಂದಿದ್ದೆ ಇಲ್ಲಿ ಸುಮ್ಮನೆ ನಮ್ಮ ಫೇಸ್ ಸ್ವಲ್ಪ ರೆಕಗ್ನೈಸ್ ಆಗಲಿ ಅಂತ ಯೂಟ್ಯೂಬ್ ನೆಕ್ಸ್ಟ್ ಫಾಲೋವರ್ಸ್ ಆಗಲಿ ಅಂತ. ಹೌದೇನೋ ಪಾಯಿಂಟ್ ಹಾಕ್ತೀಯ ಅಂತ ಅನ್ಕೊಂಡ್ರೆ ನಾನು ನೀನ್ ನೋಡಿದ್ರೆ ಸುಮ್ಮನೆ ಕುತ್ಕೊಂಡು ಕಾಮಿಡಿ ಆದ ಪಾಯಿಂಟ್ ಹಾಕ್ಬೋದಪ್ಪ, ಏನೋ ಮ್ಯಾಟ್ರ್ ಹೇಳ್ತಿದ್ದಲ್ಲ ಸುಮ್ಮನೆ ಇದ್ದೆ. ಹೇಳಿವಾಗ ಸೀರಿಯಸ್ ಮ್ಯಾಟರ್ ಅಲ್ಲ ಕಾಮಿಡಿನ ಹೇಳು, ನಮ್ಮ ಹುಡುಗರು ಏನು ಕಾಮಿಡಿ ಆಗಿ ತಗೊಂತಿರೋದನ್ನ. ಏನ್ ಬ್ಯಾನ್ಗಿನ್ ಎಲ್ಲ ಏನ್ ಕೆಡಿಸ್ಕೊಬೇಡ್ರಿ, ಬರ್ತಾರೆ ಮತ್ತೆ ಆಡ್ತಾರೆ ಮತ್ತೆ ಬರ್ತಾರೆ. ಶ್ರೀಲಂಕನ್ ಬೋರ್ಡೆ ಬ್ಯಾನ್ ಆಗೋಗ್ಬಿಡುತ್ತೆ, 2 ವರ್ಷ 3 ವರ್ಷ ಬ್ಯಾನ್ ಆಗೋಗ್ಬಿಡುತ್ತೆ, ಅದೆಲ್ಲ ಇಲ್ಲ. ಒಟ್ಟಲ್ಲಿ ಸ್ವಲ್ಪ ಸೀರಿಯಸ್ ಆಗಿದೆ ಅಷ್ಟೇ. ನಮ್ಮ ಗೌರ್ಮೆಂಟ್ ಇಂಟರ್ವೆನ್ಷನ್ ಮಾಡಿದ್ದಾಗ ಫುಟ್ಬಾಲ್ ಅಲ್ಲಿ ಫಿಫಾದಲ್ಲಿ ಅವಾಗ ಒಂದ್ ಸ್ವಲ್ಪ ಅಷ್ಟೊಂದಿನ ಸೀರಿಯಸ್ ಆಗಿರಲಿ, ಡೈರೆಕ್ಟ್ ಆಗಿ ಎಲ್ಲರೂ ಪಬ್ಲಿಕ್ ಗೊತ್ತಾಗೋ ತರ ಇವರು ರೋಷನ್ ಅವರು ಸ್ಪೋರ್ಟ್ಸ್ ಮಿನಿಸ್ಟರ್ ಸ್ಟೇಟ್ಮೆಂಟ್ನ ಕೊಟ್ಟಿರೋದ್ರಿಂದ, ಜೊತೆಗೆ ಕ್ವಾಶ್ ಮಾಡಿರೋದ್ರಿಂದ ಸ್ವಲ್ಪ ಇದು ಮ್ಯಾಟರ್ ಸ್ವಲ್ಪ ಸೀರಿಯಸ್ ಆಗಿದೆ. ನೋಡಬೇಕು ಇದ್ರ ಬಗ್ಗೆ ಸೀರಿಯಸ್ ಆಕ್ಷನ್ ಅಂದರೆ ಏನು ಪರ್ಟಿಕ್ಯುಲರ್ ಆಗಿ ಅದು ಸಸ್ಪೆನ್ಷನ್ ಇದೆಯಲ್ಲ, ಆ ಸಸ್ಪೆನ್ಷನ್ನ ಎಷ್ಟ್ರ ಮಟ್ಟಿಗೆ ಅವರು ಸೀರಿಯಸ್ ಆಗಿ ತೊಗೊಂತಾರೆ ಐ ಸಿ ಸಿ ಅವರು, ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಅಪ್ಡೇಟ್ ಬರುತ್ತೆ, ಅದನ್ನು ಮೀಟಿಂಗ್ ಎಲ್ಲ ನಡೆಸ್ತಾರಂತೆ. ಸೊ ಅದಾದ್ಮೇಲೆ ಅಪ್ಡೇಟ್ ಬರುತ್ತೆ. ಈ ಬ್ಯಾನು ಅಂದರೆ ಟೆಂಪರ್ವರಿ ಬ್ಯಾನ್ ಏನಿದೆ, ಸೊ ಇದನ್ನ ಎಷ್ಟು ಮಟ್ಟಿಗೆ ಅಂದರೆ ಎಷ್ಟು ದಿನದವರೆಗೂ ಆಗ್ತಾರೆ ಅಥವಾ ಏನಾದರೂ ವಾಪಸ್ ತೊಗೊಂಬರ್ತಾರೆ ಶ್ರೀಲಂಕನ್ ಬೋರ್ಡು, ನಾವು ಕರೆಕ್ಟಾಗೆ ಮಾಡಿದ್ದೀವಿ ರೂಲ್ಸ್ ಪ್ರಕಾರನೇ ಮಾಡಿದ್ದೀವಿ ಅಂತ, ಇಲ್ಲಿ ಗೌರ್ಮೆಂಟ್ ಇಂಟರ್ವೆನ್ಷನ್ ಆಗಿಲ್ಲ ಸುಮ್ಮನೆ ಅವರನ್ನು ತಿಕ್ಕಲ್ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಯಾರು ಮಾಡ್ತಾರೆ ಅಂತ ಕಾದು ನೋಡಬೇಕು ಅಷ್ಟೇ. ಏನು ಹೇಳ್ತೀಯ ಮಾಮ್ಸ್ ನೀನು ಈ ವಿಚಾರದ ಬಗ್ಗೆ? ಗೌರ್ಮೆಂಟ್ ಬಂದ್ಬಿಟ್ಟು ಮಧ್ಯದಲ್ಲಿ ಇವರು ಇರಬಾರ್ದು ಅವ್ರು ಇರಬಾರ್ದು ಅಂತೆಲ್ಲ ಕಿತಾಕಿದ್ದೆಲ್ಲ, ಕರಪ್ಷನ್ ಮಾಡ್ತಿದ್ದಾರೆ ಅಂತ ಬೇಸಿಕಲಿ ಗೌರ್ಮೆಂಟ್ ಅವರು ಇನ್ವಾಲ್ವ್ ಆಗಿರೋದು. ನನಗೆ ಒಟ್ಟಿಗೆ ಆಡ್ಬೇಕು. ನೀನ್ ಯಾಕೆ ಮಾಮ್ಸ್ ನಿನ್ ಒಳ್ಳೆ ವರ್ತರ್ ಸಂತೋಷ ಬಿಗ್ ಬಾಸ್ ಅಲ್ಲಿ ವರ್ತರ್ ಸಂತೋಷ ತರ ಆಡ್ತಿದ್ಯಾ? ಅವನು ಯಾರು ಏನಾರು ಆಡ್ಕೊಳ್ರಿ ನಾನು. ಸೊ ಓಕೆ, ಇಷ್ಟೇ ಆಗಿರೋ ಮ್ಯಾಟ್ರು, ಕಮ್ ಬ್ಯಾಕ್ ಮಾಡ್ತಾರೆ ಏನು ತಲೆ ಕಟ್ಕೊಳಕ್ಕೆ ಹೋಗ್ಬಿಡಿ. ಒಟ್ಟಿನಲ್ಲಿ Under-19 ವರ್ಲ್ಡ್ ಕಪ್ ನಡೀತಿದೆ ಶ್ರೀಲಂಕಾದಲ್ಲಿ. ಈ ಮ್ಯಾಟ್ರ್ ಏನೋ ರಿಸಾಲ್ವ್ ಆಗಿರಲಿಲ್ಲ ಅಂತಂದರೆ, ಐ ಸಿ ಸಿ ಏನಾರು ಈ ಮ್ಯಾಟ್ರ್ನ ಹಂಗೆ ಸಸ್ಪೆನ್ಷನ್ ಇಟ್ಟಿತ್ತು ಶ್ರೀಲಂಕಾನ ಅಂತ ಅಂದರೆ, ಅವರು ವರ್ಲ್ಡ್ ಕಪ್ನ ಆರ್ಗನೈಸ್ ಮಾಡೋಕ್ಕಾಗಲ್ಲ. Under-19 ವರ್ಲ್ಡ್ ಕಪ್ ನಡೀತಿದೆ ಜನವರಿ ಫೆಬ್ರವರಿಲಿ ಅರೌಂಡು, ಅದನ್ನು ನಡೆಸೋಕ್ಕಾಗೋದಿಲ್ಲ, ಅವರು ಹೋಸ್ಟ್ನ ಬೇರೆ ಕಂಟ್ರಿ ಆಗಿ ಕೊಡ್ತಾರೆ. ಸೊ ಅಷ್ಟರಲ್ಲಿ ಇವರೊಂದು ಸ್ವಲ್ಪ ರಿಸಾಲ್ವ್ ಮಾಡ್ಕೊಂತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಮ್ಯಾಟ್ರ್ನ. ಸೊ ನಿಮಗೆ ಏನು ಅನ್ನಿಸ್ತಾ ಇದೆ, ಗೌರ್ಮೆಂಟ್ ಇಂಟರ್ವೆನ್ಷನ್ ಆಗಿದ್ದು, ಗೌರ್ಮೆಂಟ್ ಅವರು ನಿರ್ಣಯನ ತೊಗೊಂಡಿದ್ದು ಇಲ್ಲಿ ಕರಪ್ಷನ್ ಆಗ್ತಿದೆ, ಅವ್ರು ಇರಬಾರ್ದು ಇವ್ರು ಇರಬಾರ್ದು ಎಲ್ಲರನ್ನು ತೆಗೆದಾಕ್ತೀವಿ ಅಂದರೆ ಒಂದು ಬೋರ್ಡ್ಗೂ ಗೌರ್ಮೆಂಟ್ಗೂ ಸಂಬಂಧ ಇರೋದಿಲ್ಲ. ಬಟ್ ಆದರೂ ಕೂಡ ಸ್ಪೋರ್ಟ್ಸ್ ಮಿನಿಸ್ಟರ್ ಈ ಥರ ನಿರ್ಣಯನ ತೊಗೊಂಡ್ರೆ ನಿಮ್ಗೆ ಏನು ಅನಿಸಿದೆ ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.